ಇವತ್ತು ಈ 15ನೇ ವರ್ಷ ಪ್ರಶಸ್ತಿ ಸಮಾರಂಭಕ್ಕೆ ನನ್ನನ್ನು ಕರೆದಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಇದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ. ಅದಕ್ಕೆ ಬರ್ಗು ಸರ್ ಅವ್ರಿಗೆ ನನ್ನ ಧನ್ಯವಾದಗಳು. ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿದಾಗ ನನಗೆ ತುಂಬಾ ಖುಷಿ ಆಯಿತು, ಯಾಕೆಂದರೆ ಇದು ನನ್ನ ತವರುಮನೆಯ ಕಾರ್ಯಕ್ರಮ. ಹೆಣ್ಮಕ್ಕಳಿಗೆ ತವರು ಮನೆ ಅಂದರೆ ತಂದೆ ತಾಯಿ ಮನೆ, ನನಗೆ ಎರಡು ತವರು ಮನೆ. ನನ್ನ ಹೆತ್ತ ತಾಯಿ ತಂದೆ ತಾಯಿ ಅವ್ರಿಗೂ ಒಂದು ತವರು ಮನೆ, ಅಂದರೆ ನನ್ನ ವೃತ್ತಿ ಜೀವನದಲ್ಲಿ ಇದು ನನ್ನ ತವರು ಮನೆ. ನಾನು ಪ್ರತಿಯೊಂದು ಕಡೆ ಪ್ರತಿ ಏರಿಕೆಯಲ್ಲೂ ಅಥವಾ ಎಲ್ಲೇ ಅವಕಾಶ ಸಿಕ್ಕಿದಾಗಲೂ ನಾನು ಅಪ್ಪಾಜಿ ಮತ್ತು ಅಮ್ಮನ್ನ ಯಾವಾಗಲೂ ಸ್ಮರಿಸ್ಕೋತೀನಿ. ಯಾಕೆಂದರೆ ನಾನು ಆನಂದ ಚಿತ್ರಕ್ಕೆ ಅವಕಾಶ ಸಿಕ್ಕಿದ್ದು ಅವರಿಂದ. ಯಾಕೆಂದರೆ ನಾನು ಅವ್ರಿಗೆ 7ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ. ಯಾವುದೇ ಒಂದು ನಟನೆ ಬಗ್ಗೆ ಆಗಲಿ ಅದ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಚೈಲ್ಡ್ ಆರ್ಟಿಸ್ಟಾಗಿ ಮಾಡ್ತಾ ಇದ್ದೆ, ಆದರೆ ನನ್ನನ್ನು ಆಯ್ಕೆ ಮಾಡಿ ಅವರು ತುಂಬ ದೊಡ್ಡ ಒಂದು ರಿಸ್ಕ್ ತಗೊಂಡ್ರು ಅಂತಲೇ ಹೇಳ್ಬೋದು. ಯಾಕೆಂದರೆ ಏನೊಂದು ಯಾವುದ್ರ ಬಗ್ಗೆನೂ ನನಗೆ ಯಾವುದು ಒಂಚೂರು ತಿಳುವಳಿಕೆ ಇರಲಿಲ್ಲ. ಅಂಥ ಸಮಯದಲ್ಲಿ ಧೈರ್ಯವಾಗಿ ಅದು ಶಿವಣ್ಣನ ಲಾಂಚ್ ಸಿನಿಮಾ ಅಂಥದ್ರಲ್ಲಿ ನನ್ನನ್ನು ಹಾಕ್ಕೊಂಡು ಅವರು ನನಗೊಂದು ಅವಕಾಶ ಕೊಟ್ಟರು. ಇವತ್ತು ಇಲ್ಲಿ ನಾನು ಇದ್ದೋದಕ್ಕೆ ಅವರೇ ಕಾರಣ, ಅಪ್ಪಾಜಿ ಮತ್ತು ಅಮ್ಮ. ಹಾಗಾಗಿ ನಾನು ಅವರನ್ನ ದಿನದಲ್ಲಿ ಎಷ್ಟು ಸತಿ ಸ್ಮರಿಸಿದ್ರು ಅದು ಸಾಲದು. ಈ ಥರ ತಂಪು ಹೊತ್ತಲ್ಲಿ ಸಂಜೆ ಹೊತ್ತಲ್ಲಿ ಅಂತೂ ಖಂಡಿತವಾಗ್ಲೂ ನೆನೆಸಲೇಬೇಕು. ಅದ್ರ ಜೊತೆಗೆ ಇದುವರೆಗೂ ಯಾವತ್ತೂ ನನಗೆ ಅದನ್ನು ಹೇಳೋವಂಥ ಒಂದು ಅವಕಾಶವೇ ಸಿಕ್ಕಿಟ್ಟಿಲ್ಲ. ಭರ್ತಪ್ಪ ಅವರು ಆನಂದ್ ಸಿನಿಮಾಗೆ ನಾನು ಆಯ್ಕೆ ಆದಾಗ ಅಪ್ಪಾಜಿ ಅಮ್ಮನೂ ಡಿಸೈಡ್ ಮಾಡಿಬಿಟ್ಟಿದ್ರು ನಾನೇ ಅಂತ. ಆದರೆ ಡೈರೆಕ್ಟರಾದ ಸಂಗೀತಂ ಶ್ರೀನಿವಾಸರವ್ರಿಗೆ, ಆಮೇಲೆ ಗೌರಿಶಂಕರ್ ಛಾಯಾಗ್ರಾಹಕರಿಗೆ ಅವ್ರ ಒಂದು ಡೌಟ್ ಇತ್ತು, ಇವಳು ತುಂಬ ಚಿಕ್ಕವಳಾಗ್ತಾಳೆ ಸರಿ ಹೋಗ್ತಾಳೋ ಇಲ್ವೋ ಅಂತ. ಹಾಗಾಗಿ ಒಂದ್ಸತಿ ಅಮ್ಮ ಹೇಳೋದು, ನಮ್ಮ ತಾಯಿ ಫೋನ್ ಮಾಡಿಬಿಟ್ಟು ಒಂದು ಸೀರೆನೋ ಲಂಗದಾವಣಿನೋ ಹಾಕ್ಕೊಂಡು ಕರ್ಕೊಂಬನ್ನಿ ಅಂತ. ಅವತ್ತು ಅದರಲ್ಲೇ ಡ್ರೆಸ್ ಮಾಡಿಕೊಂಡು ಹೋದ್ವಿ. ಅವತ್ತೇ ಐ ಥಿಂಕ್ ವರ್ದಪ್ಪ ಅನ್ನೋರ್ಗೂ ಒಂದು ಚಿಕ್ಕ ಡೌಟ್ ಇತ್ತು, ತುಂಬ ಚಿಕ್ಕವಳಾಗ್ತಾರೆ ಹೀರೋಯಿನ್ ಆಗಿ ಮಾಡೋದಕ್ಕೆ ಅಂತ. ಆದರೆ ಅಲ್ಲಿ ನಾವು ಹೋಗಿ ಕೂತಿದ್ವಿ, ಅವ್ರು ಬಂದರು. ಎಲ್ರಿಗೂ ವರ್ದಪ್ಪನವರ ವ್ಯಕ್ತಿತ್ವದ ಬಗ್ಗೆ ಅಥವಾ ಅವ್ರಿಗೆ ಎಷ್ಟು ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಅಂದರೆ ಆ ಶಕ್ತಿ ಇತ್ತು ಅಂತ ಎಲ್ರಿಗೂ ಗೊತ್ತು. ಆದರೆ ಅವ್ರೇನು ಜಾಸ್ತಿ ಮಾತಾಡಲಿಲ್ಲ, ಬಂದರು ಒಂದು ಸ್ಮೈಲ್ ಮಾಡಿದ್ರು, ಚೆನ್ನಾಗಿದೆಯಮ್ಮ ಅಂತ ಕೇಳಿದ್ರು. ನಾನು ಯಾಕೆ ನಿಂತ್ಕೊಂಡು ನಮಸ್ಕಾರ ಚೆನ್ನಾಗಿದ್ದೀನಿ ಅಂತಂದೆ ಅಷ್ಟೇ. ಆದರೆ ಅವರ ಅಣ್ಣ ಅದಕ್ಕೆ ತೊಗೊಂಡಿದ್ದ ಡಿಸಿಷನ್ ಕರೆಕ್ಟಾಗೇ ಇರುತ್ತೆ ಅನ್ನೋ ಒಂದು ಭಾವನೆ ಅವ್ರಿಗೆ ಬಂತು ಏನೋ ಗೊತ್ತಿಲ್ಲ. ಆದರೆ ಅದಾದಮೇಲೆ ಅವ್ರು ಯಾವತ್ತೂ ಬೇಡ ಅಂತಲೋ ಅಥವಾ ಅವರ ಬೇರೆ ಒಂದು ಏನು ಅಭಿಪ್ರಾಯನೋ ಅವ್ರು ಹೇಳಿಲ್ಲ. ಒಂದ್ಸತಿ ಸಿನಿಮಾ ನೋಡಿದ್ಮೇಲೆ ಚೆನ್ನಾಗಿ ಮಾಡಿದ್ಯಮ್ಮ ಅಂತಂದರು. ಸೊ ಹಾಗಾಗಿ ಇವತ್ತು ನಾನು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಅವ್ರದ್ದು ಒಂದು ಪಾತ್ರ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವತ್ತು ಇಂಥ ಹಿರಿಯರು ಸಾಧಕರು ಅವ್ರಿಗೆ ಒಂದು ಸನ್ಮಾನ ನಡೀತು, ಅದರಲ್ಲಿ ಭಾಗಿಯಾಗೋದಕ್ಕೆ ನನಗೂ ಅವಕಾಶ ಸಿಕ್ತು. ನಾನು ಆಗಲೇ ಹೇಳಿದಂಗೆ ಇದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ. ತುಂಬ ಕಡೆ ಒಂದೊಂದ್ಸತಿ ಇಂಟರ್ವ್ಯೂನಲ್ಲಿ ಇದರಲ್ಲೆಲ್ಲ ಕೇಳ್ತಾರೆ, ಈಗಿನ ಬರೋ ಯಂಗ್ಸ್ಟರ್ಸ್ಗೆ ನೀವೇನು ಹೇಳ್ತೀರಾ ಅಂತ. ಬರೀ ಯಂಗ್ಸ್ಟರ್ಸ್ಗೆಲ್ಲ, ಕಲಾವಿದರಾಗಿ ನಾವು ಕಲಿಬೇಕು. ಅವರಿಬ್ಬರ ಶ್ರದ್ಧೆ, ಅವ್ರಿಗೆ ಅವರ ಕಲೆ ಮೇಲಿರುವಂಥ ಒಂದು ಗೌರವ, ಏಕೆಂದರೆ ಇಷ್ಟು ವರ್ಷಗಳಿಂದ ಸತತವಾಗಿ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಅದರಿಂದ ಯಾವುದೇ ರೀತಿ ಒಂದು ಅಪೇಕ್ಷೆ ಇದೆ ಅಂದರೆ ಕಲಾ ಸರಸ್ವತಿ ಸೇವೆಯನ್ನು ನಿರಂತರವಾಗಿ ಮಾಡಬೇಕು, ನಿಷ್ಠೆಯಿಂದ ಮಾಡಬೇಕು ಅನ್ನೋದೇ ಅವರ ಒಂದು ಭಾವನೆ. ಅದನ್ನು ಖಂಡಿತವಾಗ್ಲೂ ನಾವೆಲ್ಲರೂ ಕಲಿಬೇಕು. ಯಾಕೆಂದರೆ ನಾವಿಲ್ಲಿ ಒಂದು ಕಡೆ ಒಂದು ಇಂಟರ್ವ್ಯೂ ಕಾಣಿಸ್ಕೋಬೇಕು ಅಥವಾ ಒಂದು ಪೇಪರಲ್ಲಿ ನಮ್ಮ ಫೋಟೋ ಬರಬೇಕು ಈ ಥರ ಅಥವಾ ಪ್ರಶಸ್ತಿಗಳು ಸಿಗಬೇಕು ಅಂತ ಯಾವುದೇ ಆಸೆ ಇದೆ, ಕಲಾ ಸರಸ್ವತಿ ಸೇವೆಯನ್ನು ಇಷ್ಟು ನಿಷ್ಠೆಯಿಂದ ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅದೇ ನಮ್ಮೆಲ್ರಿಗೂ ಒಂದು ದೊಡ್ಡ ಪಾಠ. ಅದನ್ನು ನಾವು ಕಲಿತರೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅನ್ನೋದು ನನ್ನ ಭಾವನೆ. ಇಂಥ ಒಂದು ಅವಕಾಶ ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು.